ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ದಿನಪತ್ರಿಕೆಯಲ್ಲಿ ಪರಮಪೂಜ್ಯ ವಿಶ್ವೇಶ್ವರ ತೀರ್ಥ ಪೇಜಾವರ ಶ್ರೀಗಳವರು ಲಿಂಗಾಯತ ಧರ್ಮ ಇದು ಸ್ವತಂತ್ರ ಧರ್ಮ ಅನ್ನುವುದನ್ನು ಮರೆತು ಇವರು ಸೌಲಭ್ಯಕ್ಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಇದನ್ನು ನಾವು ಖಂಡಿತ ಖಂಡಿಸ್ತಾ ಇದ್ದೇವೆ. ಏಕೆಂದರೆ ನಮ್ಮ ಉದ್ದೇಶ ಬರೀ ಸೌಲಭ್ಯಕ್ಕಾಗಿ ಅಲ್ಲ, ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿಯೇ ಹುಟ್ಟಿದಂಥ ಧರ್ಮ. ಗುರು ಬಸವಣ್ಣನವರು ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೇಷ್ಠ ಧರ್ಮ, ಪರಿಪೂರ್ಣ ಧರ್ಮ. ಇಂತಹ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವನ್ನಾಗಿ ಆಗಬೇಕು ಅನ್ನೋದೇ ಉದ್ದೇಶ ನಮ್ಮದು. ಏಕೆಂದರೆ ಜೈನರು, ಸಿಖ್ಖರು, ಬೌದ್ಧರಿಗೆ ಹೇಗೆ ಸ್ವತಂತ್ರ ಧರ್ಮ ಎನ್ನುವಂಥ ಮಾನ್ಯತೆಯನ್ನು ಸಿಕ್ಕಿದೆಯೋ ಅದೇ ರೀತಿ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ನೇತೃತ್ವದಲ್ಲಿ ಉದಯವಾದಂಥ ಈ ಲಿಂಗಾಯತ ಧರ್ಮ ಇದು ಪರಿಪೂರ್ಣ ಧರ್ಮ ಆಗಿರುವ ಕಾರಣ ಹೆಣ್ಣು ಮಕ್ಕಳಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟರು ಗುರು ಬಸವಣ್ಣನವರು ಅನುಭವ ಮಂಟಪದಲ್ಲಿ. ಅದಕ್ಕಾಗಿ ಇಂಥ ಶ್ರೇಷ್ಠವಾದ ಲಿಂಗಾಯತ ಧರ್ಮ ಇದು ಪರಿಪೂರ್ಣ ಧರ್ಮ ಅನ್ನುವುದನ್ನು ಮರೆತು ಬರೀ ಸ್ವಾರ್ಥಕ್ಕಾಗಿ ಸೌಲಭ್ಯಕ್ಕಾಗಿ ಇವರು ಹೋರಾಟ ಮಾಡ್ತಾರೆ ಎನ್ನುವುದನ್ನು ಇದು ತಪ್ಪು. ನಾವು ಬರೀ ಸೌಲಭ್ಯಕ್ಕಾಗಿ ಅಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಅನ್ನುವುದನ್ನು ಮನಗಾಣಿಸಬೇಕು ಅನ್ನುವ ಉದ್ದೇಶವೇ ನಮ್ಮೆಲ್ಲರ ಉದ್ದೇಶ ಆಗಿರುವುದರಿಂದ ಅದಕ್ಕಾಗಿ ಈ ಮಾತನ್ನು ನಾವು ಖಂಡಿತ ಖಂಡಿಸ್ತೀವಿ ಅಂತ ಹೇಳಿಕ್ಕೆ ನನಗೆ ವಿಷಾದ ಅನಿಸ್ತಾ ಇದೆ.